ಭಾರತೀಯರ ಈ ದೇಶ ಸ್ವಾತಂತ್ರ್ಯ ನಂತರ ಅಮೃತ ಮಹೋತ್ಸವದ ಹತ್ತಿರಕ್ಕೆ ಬಂದಿದ್ದೇವೆ. 75 ವರ್ಷಗಳನ್ನು ಕಳೆದಿದ್ದೇವೆ. 60 ವರ್ಷಗಳ ಸುದೀರ್ಘಾವಧಿ ಈ ದೇಶದಲ್ಲಿ ಕಾಂಗ್ರೆಸ್ ಆಳ್ವಿಕೆಯನ್ನು ಮಾಡಿತ್ತು. ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಬ್ಬರೇ ಒಂದು ಮಾತನ್ನು ಹೇಳಿದರು, ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್. ಅದಕ್ಕೆ ಬಹಳ ಸುಂದರವಾಗಿ ಅಟಲ್ ಬಿಹಾರಿ ವಾಜಪೇಯಿ ಜೋಡಿಸಿದರು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಹೇಳಿದರೆ, ಈ ದೇಶದಲ್ಲಿ ಇಬ್ಬರು ಕಣ್ಣುಗಳು, ಎರಡು ಕಣ್ಣುಗಳು. ಒಂದು ದೇಶದ ರಕ್ಷಣೆಯನ್ನು ಮಾಡತಕ್ಕಂಥ ಸೈನಿಕ, ಇನ್ನೊಬ್ಬ ನಮ್ಮ ಹೊಟ್ಟೆಯ ರಕ್ಷಣೆಯನ್ನು ಮಾಡತಕ್ಕಂಥ ಕೃಷಿಕ, ಇವರಿಬ್ಬರು ಕಣ್ಣುಗಳು. ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಅನ್ನತಕ್ಕಂಥ ಘೋಷಣೆಯ ಮುಖಾಂತರ ರೈತನಿಗೆ ಬೆಂಗಾವಲಾಗಿ ನಿಲ್ತೀವಿ ಅನ್ನತಕ್ಕಂಥ ಉಲ್ಲೇಖವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದರು. ಆದರೆ 70 ವರ್ಷಗಳ ಸುದೀರ್ಘ ಅವಧಿಯಲ್ಲಿ, 60 ವರ್ಷಗಳ ಕಾಲ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಕಾಂಗ್ರೆಸ್ ಆಳ್ವಿಕೆಯನ್ನು ಮಾಡಿತ್ತು. ಆದರೆ ಕಾಂಗ್ರೆಸ್ ರೈತನ ಬೆನ್ನೆಲುಬು ರೈತ ಅಂತ ಹೇಳಿತು. ರೈತನ ಬೆನ್ನೆಲುಬಿಗೆ ಕಾಂಗ್ರೆಸ್ ನಿಂತಿಲ್ಲ, ಕಾಂಗ್ರೆಸ್ ನಿಂತಿಲ್ಲ. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿತು ಕಾಂಗ್ರೆಸ್ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ. ಆದರೆ ಆ ರೈತ ಈ ದೇಶದ ಬೆನ್ನೆಲುಬು, ಆ ಬೆನ್ನೆಲುಬನ್ನು ಗಟ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ರೈತನ ಅಕೌಂಟ್ಗೆ 6,000 ರೂಪಾಯಿಗಳನ್ನು ಹಾಕಿದರೆ, ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಪರಿಕಲ್ಪನೆಗಳನ್ನು ಕಂಡಿದರೆ, ಅದು ನರೇಂದ್ರ ಮೋದಿ ಸರ್ಕಾರ ಮೊದಲ ಬಾರಿಗೆ ಈ ದೇಶದಲ್ಲಿ ಮಾಡಿದೆ. ಮೊದಲ ಬಾರಿಗೆ ರೈತನಿಗೆ ಗೌರವ ಕೊಡತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಯಾವ ರೈತ ದಿನ ಬೆಳಗಾದ್ರೆ ಹೋರಾಟ ಮಾಡಬೇಕಿತ್ತು, ಬೆಂಬಲ ಬೆಲೆ ಕೊಡಿ, ಬೆಂಬಲ ಬೆಲೆ ಕೊಡಿ, ಬೆಂಬಲ ಬೆಲೆ ಕೊಡಿ, ಆ ರೈತನಿಗೆ ಬೆಳೆಗಳು ನಾಶ ಆದಾಗ, ಅವನ ಬೆಳೆಗಳು ನಾಶ ಆದಾಗ ಆತ್ಮಹತ್ಯೆ ಮಾಡ್ಕೊಳ್ಳತಕ್ಕಂಥ ಪರಿಸ್ಥಿತಿಗಳು ಬರಬಾರದು ಅಂತ ಹೇಳಿ ಫಸಲ್ ಭೀಮಾ ಯೋಜನೆ ಮುಖಾಂತರ ಅವರಿಗೆ ಇನ್ಶೂರೆನ್ಸ್ ನ ಪರಿಕಲ್ಪನೆಯನ್ನು ಕೊಂಡ ಮೊದಲ ಸರ್ಕಾರ ಇದರ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸರ್ಕಾರ. 50 ಲಕ್ಷ ರೂಪಾಯಿಗಳು ಅವನ ಅಕೌಂಟ್ಗೆ ಬೀರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದೆ ಸರ್ಕಾರ. ಹಾಗಾಗಿ ಹೇಳಿದೆ, ಇವತ್ತು ರೈತನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.